ವಂಡರ್ಫುಲ್. ನಂಗೇನು ಓಹೋ ನಾನು ದೊಡ್ಡ ಹೀರೋನ್ ಆಗಿ ಆಗಬೇಕು ಹಿಂಗೆ ಮರಿಬೇಕು, ಖಂಡಿತ ಇಲ್ಲ. ನಾನು ನಿಜವಾಗ್ಲೂ ಹೇಳ್ತೇನೆ, ಇದುವರೆಗೂ ನಾನು ಯಾರ ಹತ್ರನೂ ಇಷ್ಟೇ ಕೊಡಿ ಸಂಭಾವನೆ ಅಷ್ಟೇ ಕೊಡಿ ಅಂತ ಯಾವತ್ತೂ ನಾನು ಕೇಳಿದಳು. ಆ್ಯಂಡ್ ನೀವು ನಾಯಕಿಯಾಗಿ ಕೂಡ ಒಂದು ಸಿನಿಮಾ ಅಭಿನಯಿಸಿದ್ರು. ಹೌದು. ಆ ಪಿಕ್ಚರ್ ಹೆಸರಮ್ಮ ಅನುರಾಗ ಸ್ವರದಲ್ಲಿ ಅಪಸ್ವರ. ಅಯ್ಯೋ ಕೇಳಿ, ಅದೇನಾಯ್ತು ಅಂದರೆ ಅದಕ್ಕೆ ಮುಂಚೆ ಅದು ನೆನೆಸ್ಕೊಂಡು ನಾನು ಇವತ್ತು ಆಯಿತು ಆಲು ಜನ ಪಿಕ್ಚರ್ ಬಂದೆ, ಅಯ್ಯೋ ಆ ಸ್ಥಾನದಲ್ಲಿ ನಾನು ಇರಬೇಕಾಗಿತ್ತಲ್ವ ಏನು. ಆಮೇಲೆ ಹೇಳಿದ್ರು ಅದು ಯಾವುದೇ ಹೋಗಿ ಹೋಗಿ ಹೀರೋನ ಅಪಸ್ವರ ಅಂತ ಮಾಡಿದ್ಯಾ ನೀನು ಕೇಳಿದ್ರು, ಏನು ಮಾಡೋಕ್ಕಾಗಲ್ಲ ಕೊನೆಗೆ ಅಷ್ಟೇ ನಮಗೆ ಎಷ್ಟು ಲಭ್ಯವೋ ಅಷ್ಟೇ ನಮಗೆ ಎಷ್ಟು ದಕ್ಕಬೇಕೋ ಅಷ್ಟೇ ದಕ್ಕಬೇಕು. ವಂಡರ್ಫುಲ್, ಸೋ ಪಾಸಿಟಿವ್. ನಮ್ಮಮ್ಮ ಒಂದು ಪ್ರಮಾಣ ಮಾಡಿಸ್ಕೊಂಬಿಟ್ರು, ಎಲ್ಲರೂ ಕೂತಿದ್ರು, ನನಗೊಂದು ನೀನು ಪ್ರಮಾಣ ಮಾಡಬೇಕು ಏನು, ನಾ ಸಾಯೋ ಅಷ್ಟರೊಳಗೆ ನಿನ್ನ ಮದುವೆ ನಾನು ನೋಡಬೇಕು. ನನಗೆ ತಡ್ಕೊಳಕ್ಕಾಗಲಿಲ್ಲ, ಏನಮ್ಮ ಇವಾಗ ಹೋಗಿ ಇಲ್ಲ ಕಣೆ, ನನ್ನ ಆರೋಗ್ಯ ನೋಡ್ತಾ ಇದ್ದರೆ ಇವತ್ತೋ ನಾಳೆನೋ ಅಂತಿದ್ದೀನಿ, ಎಲ್ಲರೂ ತಾಳಿ ಕಟ್ಟಿದ್ದು ನೋಡಿದ್ದೀನಿ, ನಿಂದು ಒಂದು ನೋಡಬೇಕು ನಾನು ಹೀಗೆ. ಆ ಇದಕ್ಕೆ ನಾನು ಮಾತ್ರ ಒಪ್ಪಿಕೊಂಡೆ. ಅವಾಗ ಸ್ವಲ್ಪ ನಾನು ಕಷ್ಟದಲ್ಲೇ ಇದ್ದೆ, ಏನಂದರೆ ಅವಾಗ ಅಮ್ಮನ ಟ್ರೀಟ್ಮೆಂಟು ಏನು, ಒಂದು 15 ದಿವಸ ಎಲ್ಲ 2 ತಿಂಗಳಿಲ್ಲ 3 ತಿಂಗಳಿಗೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು ಕರ್ಕೊಂಡ್ಬಾ. ಸಂಪಾದನೆ ಮಾಡಿದ್ದೆಲ್ಲ ನನಗೆ ಈ ಅಮ್ಮನ ಇದಕ್ಕೆ ಆಗೋಯ್ತು. ಆರೋಗ್ಯ ಅಪ್ಪನ ಬರೋ ಪೆನ್ಷನ್ ಏನು ಅವಾಗಿನ ಕಾಲದಲ್ಲಿ, ಅದರಲ್ಲೂ 2 ಹೆಣ್ಮಕ್ಳು ಮದುವೆ ಮಾಡಿದ್ದಾರೆ ಅವರು, ಮೂರು ಜನ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಣ್ಣಂದು ಮಗಂದು ಏನೂ ಇಲ್ಲ, ಯಾವ ರೀತಿಯೂ ಇದಿಲ್ಲ. ಆ ಥರ ಇದರಲ್ಲಿ ಏನು ಮಾಡೋದು ಅಂತ ಸರಿ ಆಯಿತು. ನಾನಂದೆ ಬೇಡಮ್ಮ ಇಲ್ಲೆಲ್ಲಾದರೂ ದೇವಸ್ಥಾನದಲ್ಲಿ ಇದು ಮಾಡ್ಬೋಣ, ಬೇಡ ಕಷ್ಟ ಇದೆ ನಮಗೆ ಏನಕ್ಕೆ. ಇಲ್ಲ ಇಲ್ಲ, ನಾವು ಇಷ್ಟು ಜನಕ್ಕೆ ಮಾಡಿದ್ಮೇಲೆ ಅದು ನೀ ಕೊನೆಯವಳು, ನಿನ್ನನ್ನು ಹೆಂಗೆ ನಾವು ಇದು ಮಾಡೋಕ್ಕಾಗುತ್ತೆ, ಕಷ್ಟವೋ ಸುಖವೋ ಮಾಡೋಣ ಅಂದ್ಬಿಟ್ಟು ಮಾಡಿ. ನಿಜವಲ್ಲೇ ಹೇಳಬೇಕಂದ್ರೆ ನನಗೆ ಅದಕ್ಕೆ ಅರ್ಧಕ್ಕೆ ಅರ್ಧ ನನಗೆ ನನ್ನ ಕಷ್ಟಕ್ಕೆ ಪಾರಾದವರು ಅಂದರೆ ಇವತ್ತು ನನ್ನ ಗಂಡನೇ. ಅವತ್ತು ಹೇಳಿದ್ರು ಪರವಾಗಿಲ್ಲ, ನೀನೇನು ಯೋಚನೆ ಮಾಡಬೇಡ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ, ನಾ ಮಾಡ್ತೀನಿ, ನಾನಿದ್ದೀನಿ ಹೀಗೆ ಅಂದ್ಬಿಟ್ಟು ನಮ್ಮ ಯಜಮಾನರು ನನ್ನ ಕೈ ಹಿಡಿದ್ರು. ಮತ್ತು ನನ್ನ ಫ್ಯಾಮಿಲಿನಲ್ಲಿ ನಮ್ಮ ಅತ್ತೆದಿರು ಮಾವಂದಿರು ಅವರೆಲ್ಲರೂ ಕೈ ಹಿಡಿದ್ರು. ಯಾಕೆಂದರೆ ಅವ್ರಿಗೆಲ್ಲ ಗೊತ್ತಿತ್ತು ನಮ್ಮಮ್ಮನ ನಾನು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀನಿ, ಹೇಗೆ ಅವ್ರನ್ನ ನೋಡ್ಕೋತೀವಿ. ನಮಗೆಲ್ಲ ಚಿಕ್ಕಪ್ಪಂದಿರಿಗೆ ಎಲ್ರಿಗೂ ಗೊತ್ತು, ನಮ್ಮದೆಲ್ಲ ಒಂಥರ ನಮ್ಮ ತಂದೆಯದು ದೊಡ್ಡ ಫ್ಯಾಮಿಲಿ ಎಲ್ಲ ಗೊತ್ತಿತ್ತಲ್ಲ. ಅದರಿಂದ ಅವರೆಲ್ಲ ಎಲ್ಲರೂ ಒಂದೊಂದು ಇದು ತೊಗೊಂಡು ಒಂದೊಂದು ಕೇರ್ ತೊಗೊಂಡು ನನಗೆ ಹೆಲ್ಪ್ ಮಾಡಿದ್ರು. ಆ ಹೆಲ್ಪ್ ಮಾಡೋದಕ್ಕೆ ಇವತ್ತು ನನ್ನ ಗಂಡ ಅನ್ಕೆಲ್ಲ ನಾನು ತಾಳಿ ಕಟ್ಟಿಸ್ಕೊಂಡು ಇವತ್ತು ನಾನು ಇವತ್ತು ಚೆನ್ನಾಗಿದ್ದೀನಿ. ಸೊ ಚಿನ್ನದಂತ ಮಗ ನಮ್ಮ ಮುರಳಿಯವರು ಇದ್ದಾರೆ, ಖಂಡಿತ ಎಸ್ ಮುರಳಿಯವರು, ಅವ್ರದನ್ನೆಲ್ಲ ಮಾತಾಡ್ತೀನಿ. ಇನ್ನು ಮಾಧವಿಯವ್ರ ಜೊತೆ ನೀವು ಶಿವಕನ್ಯನಲ್ಲಿ ಆಕ್ಟ್ ಮಾಡಿದ್ರಿ. ಹೌದು, ಅದು ಒಂದು ಡ್ಯಾನ್ಸ್ ಅಷ್ಟೇ. ಅವಳು ಶಿವಕನ್ಯ ಆಗ್ತಾಳೆ, ಅವಾಗ ಆಗ್ಬೇಕಾದ್ರೆ ಅವಳನ್ನ ವೆಲ್ಕಮ್ ಮಾಡೋದು. ಅದು ಅದು ಹುಣಸೂರು ಕೃಷ್ಣಮೂರ್ತಿ ಅವರು ಡೈರೆಕ್ಷನ್ ಅವರು. ಅದಕ್ಕೆ ಅದಕ್ಕೆ ಮುಂಚೆ ನಾನು ಅವ್ರದ್ದು ಇನ್ನೊಂದು ಶಿವಕೊಟ್ಟ ಸೌಭಾಗ್ಯ ಆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೆ. ಆವಾಗ ಅವರು ನನಗೆ ಇದಕ್ಕೆ ಇದು ಮಾಡಿ ನೀನು ಮಾಡಮ್ಮ ಇದೆಯಲ್ಲ ಅದು ಬೇರೆ ಅದು ರೋಲ್ ಇಲ್ಲ ಅಷ್ಟು, ನೀನೊಂದು ಡ್ಯಾನ್ಸ್ ಇದು ಮಾಡಿ ಅಂತ ಅದು ಇದು ಮಾಡಿದೆ. ಅದಕ್ಕೆ ಬಂದು ನಮ್ಮ ಇವರೇ ಯಾರು ಡ್ಯಾನ್ಸ್ ಮಾಸ್ಟರ್ ಬಂದು ದೇವಿ ಅವರು ಇದು ಮಾಡಿದ್ದು ಒಂದು ಸಾಂಗ್ ಗಿರಿಮಲ್ಲಿಗೆ ಒಂದು ಸಿನಿಮಾ. ಹಾಂ, ಗಿರಿಮಲ್ಲಿಗೆ ಯಾವುದು ಅಂದರೆ ಅದೇ ನಾನು ನಿಮ್ಗೆ ಅವಲೇ ಹೇಳಿದ್ನಲ್ಲ, ಮುಸ್ಲಿಂ ಕಲಾಕನ್ ಅದು ಇದು ಬ್ಯಾನರ್ ಇದು ಮಾಡಿದ್ರು ಅಂತ, ಅದಕ್ಕೆ ರಾಜ್ಕುಮಾರ್ನೆಲ್ಲ ಇನ್ವೈಟ್ ಮಾಡಿ ಎಲ್ಲ ಮಾಡಿದ್ರು. ಆ ಇದರಲ್ಲೇ ನನಗೆ ಆ ಇದನ್ನ ಇಟ್ಕೊಂಡು ಅವ್ರು ನನಗೊಂದು ಗಿರಿಮಲ್ಲಿಗೆ ಅಂತ ಅವರೇ ಮಾಡಿದ್ರು. ಅವರು ಡೈರೆಕ್ಟ್ರು ಅಂತ ಹೆಸರು ಹಾಕ್ಕೊಂಡ್ರು, ಮಾಡಿದವರೇ ಬೇರೆ ಬೇರೆ. ಅವ್ರಿಗೇನೋ ಒಂದು ಖುಷಿ ನಾವು ಡೈರೆಕ್ಷನ್ ಮಾಡೋಣ ಹೆಸರು ತೊಗೊಳ್ಳೋಣ ಅಂದ್ಬಿಟ್ಟು ಆ ಇದನ್ನು ನನಗೊಂದು ಶಿವರಾಮ್ ಅವ್ರ ಜೊತೆಯಲ್ಲಿ ಒಂದು ಚಾನ್ಸ್ ಕೊಟ್ಟರು, ಅದನ್ನ ಆ್ಯಕ್ ಮಾಡಿದೆ. ಆ್ಯಂಡ್ ಇನ್ನೊಂದು ನಿಮ್ಮ ಚಿತ್ರ ಬೆಟ್ಟದ ತಾಯಿ. ಬೆಟ್ಟದ ತಾಯಿ ಅದರಲ್ಲಿ ದೇವಿ ಚಾಮುಂಡಿ ಅಮ್ಮ. ಹೆಂಗಮ್ಮ ಆ ಲಕ್ಷಣ ನಿಮ್ಮ ಚಾಮುಂಡಿ ಅಮ್ಮ, ಆ ಇದು ನಿಜವಾದ ಸಾಕ್ಷಾತ್. ನಿಜವಾಗ ಹೇಳ್ಬೇಕು ಅಂದರೆ ಎರಡು ಪಿಕ್ಚರಲ್ಲಿ ಆ ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು, ಎರಡು. ಒಂದು ಬೆಟ್ಟದ ತಾಯಿ, ಅದಾದ್ಮೇಲೆ ಹಾಸ್ಯರತ್ನ ರಾಮಕೃಷ್ಣ. ಅದರಲ್ಲಿ ಅನನ್ ನಾಗುಗೆ ಪ್ರತ್ಯಕ್ಷ ಆಗಿ ಬಟ್ಲಲ್ಲಿ ಇದಿಟ್ಕೊಂಡು ಬರ್ತೀನಲ್ಲ, ನಿಮಗೆ ಸರಸ್ವತಿ ಬೇಕಾ ಇಲ್ಲ ಹಣ ಬೇಕಾ ಲಕ್ಷ್ಮಿ ಬೇಕಾ ಲಕ್ಷ್ಮಿ ಬೇಕಾ ಅಂದ್ರೆ ಆ ಇದು ಕ್ಯಾರೆಕ್ಟರ್ ಬಂದು ಅದೇ ನಾ ಮಾಡಿದ್ದು. ನಿಜಲು ತುಂಬಾ ಖುಷಿ ಪಟ್ಬಿಟ್ರು ಅನನ್ ನಾಗವ್ರು ನೋಡ್ಬಿಟ್ಟು, ಆ ಗೆಟಪ್ ಇದು ನೋಡ್ಬಿಟ್ಟು, ಶೋಭಾ ಇದು ತುಂಬಾ ಚೆನ್ನಾಗಿದೆಯಮ್ಮ ನೋಡೋದಕ್ಕೆ, ಲಕ್ಷಣವಾಗಿದೆಯಾ, ಆ ದೇವಿನೇ ನಿನ್ನ
ನೋಡಂಗಾಗೋಯ್ತು ಆ ಥರ ಇದೆಯಾ ನೀನು. ಬೆಟ್ಟದ ತಾಯಿ ಮಾ ಬೆಟ್ಟದ ತಾಯಿ ಅನುಭವ. ಬೆಟ್ಟದ ತಾಯಿನಲ್ಲಿ ಒಂದು ಎರಡು ಕ್ಯಾರೆಕ್ಟರ್ ಅಷ್ಟೇ, ಅದು ದೇವಿ ಇದು ಮಾಡಿರ್ತೀನಿ. ಅದಿಲ್ದಿರ ಆರತಿಯವರು ಪ್ರೆಗ್ನೆನ್ಸಿ ಇರ್ತಾರೆ ಅವ್ರಿಗೆ ಡೆಲಿವರಿಗೆ ದೇವಿ ರೂಪದಲ್ಲಿ ಬಂದು ಡೆಲಿವರಿ ಇದು ಮಾಡೋದು ಅಷ್ಟೇ ಹೊರತು ಒಂದು ಅನುಭವ ಏನು ಅಂದರೆ ಒಂದು ಒಂದು ಸಣ್ಣ ಪಾತ್ರ ಆದರೂ ಅದು ಆ ಪಿಕ್ಚರಲ್ಲಿ ನಿಲ್ಲುತ್ತೆ ಮನಸ್ಸಲ್ಲಿ ಉಳಿಯುತ್ತೆ ನಾನು ನಿಜವಾಗ ಹೇಳ್ತೀನಲ್ಲ, ಇಷ್ಟು ಪಿಕ್ಚರೆಲ್ಲ ಆ್ಯಕ್ಟ್ ಮಾಡಿದ್ದೀನಲ್ಲ ಯಾವುದು ನನಗೆ ಸಣ್ಣ ಪುಟ್ಟ ಅಂತ ಅನ್ನಿಸ್ಲಿಲ್ಲ. ಕೊಟ್ಟಿದ್ದೆಲ್ಲ ನನ್ನ ಅಭಿಮಾನಿಗಳು ನೋಡ್ತಾರೆ, ನನಗೂ ತೃಪ್ತಿಯಾಗಿದೆ ಅಷ್ಟೇ ಸಾಕು. ನನಗೇನು ಓಹೋ ನಾನು ದೊಡ್ಡ ಹೀರೋನ್ ಆಗಿ ಆಗಬೇಕು ಹಿಂಗೆ ಮರಿಬೇಕು ಖಂಡಿತ ಇಲ್ಲ. ಏನು ಕೊಡ್ತಾರೋ ಬ್ಯಾನರು ಕಣ್ಗೊತ್ಕೊಂಡು ಮಾಡಿ, ಒಳ್ಳೆ ಬ್ಯಾನರ್ ಇತ್ತು ಅಂದರೆ ನಾನು ಅವ್ರಿಗೆ ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ಇದುವರೆಗೂ ನಾನು ಯಾರ ಹತ್ರನೂ ಇಷ್ಟೇ ಕೊಡಿ ಸಂಭಾವನೆ ಅಷ್ಟೇ ಕೊಡಿ ಅಂತ ಯಾವತ್ತೂ ನಾನು ಕೇಳ್ದೊಳಲ್ಲ. ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಅವ್ರು ಏನು ಕೊಡ್ತಿದ್ರು ಕಣ್ಣಿಗೆ ಹೊತ್ಕೊಂಡು ತೊಗೊಂಡು ಬರ್ತಾ ಇದ್ದೆ. ಆಮೇಲೆ ಡಬ್ಬಿಂಗ್ ಆದಮೇಲೆ ಮೇಕಿದ ಪೇಮೆಂಟ್ ಮಾಡೋರು ಅಷ್ಟೇ ಹೊರತು ಯಾರ ಹತ್ರನೂ ನಾನು ಯಾವತ್ತೂ ಯಾವುದೂ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಸೂಪರ್ ಮಾ. ಆ್ಯಂಡ್ ನೀವು ನಾಯಕಿಯಾಗಿ ಕೂಡ ಒಂದು ಸಿನಿಮಾ ಅಭಿನಯಿಸಿದ್ರು. ಹೌದು ಹೌದು. ಬಟ್ ಆ ಸಿನಿಮಾ ಕಂಪ್ಲೀಟ್ ಆಗಲಿಲ್ಲ ಅಂತ ಕಾಣುತ್ತೆ. ಕಂಪ್ಲೀಟ್ ಆಗೋದಕ್ಕೆ ತುಂಬ ಎಳೆದು ಬಿಡ್ತು. ಹೊಸ ಬೆಳಕು ಚಲಿಸುವ ಎಲ್ಲ ಪಿಕ್ಚರು ರಿಲೀಸ್ ಆಗಿಬಿಟ್ಟು ಶೋಭಾ ಅನ್ನೋರು ರೆಕಗ್ನೈಸ್ ಆಗಿಬಿಟ್ಲು ಫಿಲಮ್ ಲ್ಯಾಂಡಲ್ಲಿ. ಇದೇನಾಗುತ್ತೆ ಅದು ಏನು ಅಂದರೆ ಒಂದು ನಾಲ್ಕೈದು ಜನ ಪ್ರೊಡ್ಯೂಸರ್ಗಳು ಅದಕ್ಕೆ ಅದೇನು ಏನೇನೋ ಎಡವಟ್ಟಾಗಿ ಎಡವಟ್ಟಾಗಿ ಕೊನೆಗೆ ಏನಾಯಿತು ಅಂದರೆ ಬನಶಂಕರಿ ಇದರಲ್ಲಿ ಅಲ್ಲಿ ವಸಂತ ವಲ್ಲಭ ಹಾಂ ಆ ಇದರಲ್ಲಿ ಶೂಟಿಂಗ್ ಇಟ್ಕೊಂಡಿದ್ರು. ಆ ಪಿಕ್ಚರ್ ಹೆಸರಮ್ಮ ಅನುರಾಗ ಸ್ವರದಲ್ಲಿ ಅಪಸ್ವರ. ಅಯ್ಯೋ ಕೇಳಿ ಅದೇನಾಯಿತು ಅಂದರೆ ಅದಕ್ಕೆ ಮುಂಚೆ ಹಾಲುಜೇನು ಇದು ಪೂಜೆಗೆ ಪಾರ್ವತಮ್ಮ ಅವರು ನನ್ನ ಕರೆದ್ರು. ನೀವು ಹಾಲುಜೇನಲ್ಲಿ ಮಾಡಿದ್ರ? ಇಲ್ಲ ಕೇಳಿ ಮಾಡಬೇಕಾಗಿತ್ತು ಅದೇನಕ್ಕೋ ಗೊತ್ತಿಲ್ಲ. ಬಂದೆ ಪೂಜೆ ಎಲ್ಲ ಮುಗಿಸ್ದೆ ಕೇಳಿದೆ ನಾನು ಬಾಯ್ಬಿಟ್ಟು ಕೇಳಿದೆ. ಯಾವತ್ತೂ ನಾನು ಯಾರನ್ನೂ ಏನು ಕೇಳಲ್ಲ. ಏನಂದರೆ ಕರೀತಾರೆ ನನ್ನ ಒಂದು ಇದಿದೆ ಕರೀತಾರೆ. ನಮ್ದು ಆ ಥರ ಹುಚ್ಚು ಇಲ್ಲ. ಹೋಗಿ ಹೋಗಿ ಎಲ್ಲ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು ಪಿಕ್ಚರ್ಗಳು ಮಾಡಬೇಕು ಪಿಕ್ಚರ್ ಆ ಥರ ಇಲ್ಲ. ಯಾರು ಕರೀತಾರೋ ಅದಕ್ಕೆ ನಾನು ಇಲ್ಲ ಅಂತಿರಲಿಲ್ಲ. ಕೇಳಿದೆ ಹಂಗೆ ಇಲ್ಲ ನೋಡ್ತೀನಿ ಶೋಭಾ ಯಾವ್ದಾದ್ರು ಇತ್ತು ಅಂದರೆ ನಾನು ಹೇಳಿ ಕಳಿಸ್ತೀನಿ ಅಂತ. ಸರಿ ಹೇಳಿ ಕಳಿಸ್ತೀನಿ ಅಂತ ಹಿಂಗೆ ಬಂದ್ಬಿಟ್ಟೆ. ಇಲ್ಲೇನಾಗೋಯ್ತು ಈ ಅನುರಾಗ ಅಪಸ್ವರದಲ್ಲಿ ಇದೆಯಲ್ಲ ಅದಕ್ಕೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಇಟ್ಕೊಂಬಿಟ್ರು. ಓ ಅಲ್ಲಿ ವಸಂತ ವಲ್ಲಭ ಇದ್ರಲ್ಲಿ ಅಲ್ಲಿ ಶೂಟಿಂಗ್ ಇದು. ಇಲ್ಲೇನು ಮಾಡಿದ್ದಾರೆ ಅಲ್ಲಿ ನಮ್ಮ ತಂದೆ ಅಲ್ಲಿಗೆ ಬಂದಿದ್ದಾರೆ ಮನೆ ಬೀಗ ಅಮ್ಮನ ನೋಡ್ಕೊಳ್ಳೋಕ್ಕೆ ನಮ್ಮಮ್ಮ ನಮ್ಮ ಅಕ್ಕನ ಮನೆಗೆ ಹೊರಟೋಗಿದ್ದಾರೆ. ಅಮ್ಮ ಇಲ್ಲೇನು ಮಾಡಿದೆ ಕಾರ್ ಕಳಿಸಿದ್ದಾರೆ ಅದೇ ಸಾರಾಗೋ ಇಲ್ಲ ಕಾರ್. ಹಾಂ ಅವ್ರು ಬಂದು ಕೇಳ್ತಾ ಇದ್ದಾರೆ ಅಕ್ಕಪಕ್ಕದ ಮನೆ ವಿಚಾರಿಸಿದ್ದಾರೆ ಇಲ್ಲ ಅವಳು ಈ ಥರ ಇದೆ. ಆಮೇಲೆ ಸರಿ ನೋಡಿದ್ದಾರೆ ಒಂದು ಎರಡು ಮೂರು ದಿವಸ ನೋಡಿದ್ದಾರೆ ಯಾವಾಗ ಇದಾಯಿತು ಆವಾಗ ಅವ್ರ ಆ್ಯಕ್ಚುಲಿ ಅವರ ಕ್ಯಾರೆಕ್ಟ್ರ್ ಯಾವ್ದು ಗೊತ್ತಾ ರೂಪಾದೇವಿ ಅವ್ರು ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ನಾನು ಮಾಡಬೇಕಾಗಿ ಯಾವಾಗ ಎರಡು ಮೂರು ದಿನ ಸುತ್ತಿಲ್ಲ ಅಂದರು ಆದ್ಮಲಕ್ಷ್ಮಿ ದೇವಿಯವರು ನನ್ನ ಮಗಳಿದ್ದಾಳೆ ನನ್ನ ಮಗಳು ಇವಾಗ ತಮಿಳ್ನಲ್ಲೆಲ್ಲ ಒಂದು ಎರಡು ಮೂರು ಪಿಕ್ಚರ್ ಆಲ್ರೆಡಿ ಮಾಡಿದ್ದಾಳೆ ಅವಳು ಅವಳನ್ನ ಕರೆಸ್ತೀನಿ ನೋಡಿ ನೀವು ಅಂದ್ಬಿಟ್ಟು ಅವಳಿಗೆ ಅಷ್ಟೇ ನಮಗೆ ಹಣೆ ಬರ ಅದು ನೆನೆಸ್ಕೊಂಡು ನಾನು ಇವತ್ತು ಆಯಿತು ಆಲೋಚನೆ ಪಿಕ್ಚರ್ ಬಂದೆ ಅಯ್ಯೋ ಆ ಸ್ಥಾನದಲ್ಲಿ ನಾನು ಇರಬೇಕಾಗಿತ್ತಲ್ವ ಏನು ಮಾಡೋದು. ಆಮೇಲೆ ಹೇಳಿದ್ರು ಅದು ಯಾವುದೇ ಹೋಗಿ ಹೋಗಿ ಹೀರೋನ ಅಪಸ್ವರ ಅಂತ ಮಾಡಿದ್ಯಾ ನೀನು ಕೇಳಿದ್ರು ಏನು ಮಾಡೋಕ್ಕಾಗಲ್ಲ. ಹೀರೋ ಯಾರಿದ್ರಮ್ಮ? ಎಲ್ಲ ಹೊಸಬ್ರು ಎಲ್ಲ ಹೊಸಬ್ರು. ಮತ್ತೆ ಒಬ್ರು ಯಾರು ಅಂದರೆ ಹರಿಕೇಸರಿ ಉತ್ತಲ ಇಂಟರ್ವ್ಯೂ ಮಾಡಿದ್ದೆ ನಾನು. ಅವರು ಓ ಅವರು ಇನ್ನು ಮಿಕ್ಕಿದ್ದಾರಲ್ಲ ಬೇರೆ ಬೇರೆ ಅವರವರೇ ಯಾರು ಡ್ರಾಮಾಗಳೆಲ್ಲ ಮಾಡ್ತಿದ್ರಲ್ಲ ಅವರು ಇದು ಮಾಡ್ತಿದ್ದೆ ಅಷ್ಟೇ ಹೊರತು ಅದು ಮಾಡಿದೆ. ಕೊನೆಗೆ ಅಷ್ಟೇ ನಮಗೆ ಎಷ್ಟು ಲಭ್ಯವೋ ಅಷ್ಟೇ ನಮಗೆ ಎಷ್ಟು ದಕ್ಕಬೇಕೋ ಅಷ್ಟೇ ದಕ್ಕಬೇಕು. ವಂಡರ್ಫುಲ್ ಮಾ, ಸೋ ಪಾಸಿಟಿವ್. ಸರ್ ಧಾರಾವಾಹಿಗಳು ಮಾಡಿದ್ರಿ, ಒಂದು ಮೂರು ಧಾರಾವಾಹಿಗಳು ಮಾಡಿದ್ರಿ ಅಂತ ಕಾಣುತ್ತೆ. ಧಾರಾವಾಹಿ ಅದು ರವಿಕಿರಣ್ ಗೊತ್ತಲ್ಲ, ರವಿಕಿರಣ್ನಲ್ಲೇ ಫಸ್ಟ್ ಬ್ಯಾನರ್ ಅವ್ರದ್ದು ಇದರಲ್ಲೇ ಮಾಡಿದ್ದು. ಪ್ರೇಮವೆಂದರೆ ಇದೇ ಇದೆ ಅಂತ ಒಂದು ಇದು ಮಾಡಿ ಅದರಲ್ಲಿ ಯಾರು ಗೊತ್ತಾ ನನ್ನ ಜೋಡಿ ಮಾಡಿದ್ದು ಹೊನ್ನಪ್ಪ ಭಾಗವತರು ಮಗ ಇದ್ದಾರಲ್ಲ ಭರತ್ ಭಾಗವತರು ಅವರು. ಅದರಲ್ಲೊಂಥರ ಕಮೆಂಡಿಂಗ್ ಇದು ಹೀರೋಯಿನ್ ಅದರಲ್ಲಿ ಸ್ವಲ್ಪ ಜೋರು ಜೋರಿರೋಳು ಆ ಥರ ಕ್ಯಾರೆಕ್ಟ್ರು ಅದು ಒಂದು ಮಾಡಿದ್ದೆ. ಅದಾದಮೇಲೆ ಒಂದು ಕಂಡಕ್ಟರ್ ಕರಿಯಪ್ಪ ಚಂದ್ರು ಅವರಿದ್ದು ಆ್ಯಕ್ಚುಲಿ ಗೀತಾ ನನಗೆ ಕ್ಲಾಸ್ಮೇಟು. ಓ ಗೀತಾ
ಅವಳು ನಂಗೆ ತುಂಬ ಚೆನ್ನಾಗಿ ಸ್ಕೂಲಿಂದ ಪರಿಚಯ ನನಗೆ. ಹಾಗೆ ಇದರಲ್ಲೆಲ್ಲ ಇದು ಮಾಡ್ತಿದ್ರು ನೋಡಿ, ಈ ರಾಜೇಶ್ ಅವರ ಅತ್ತೆ ಇದ್ದಾರೆ ಫಿಲಮ್ ಆರ್ಟಿಸ್ಟ್ ರಾಜೇಶ್, ನಮ್ಮ ಗಾಯತ್ರಿ ಅವ್ರಿಗೆ ಗೊತ್ತಲ್ಲ, ಗಾಯತ್ರಿ ಪ್ರಭಾಕರ್, ಗಾಯತ್ರಿ ಪ್ರಭಾಕರ್ ಅವ್ರ ತಾಯಿ ಅವರು, ಅವರು ಇದರಲ್ಲೆಲ್ಲ ಆಲ್ ಇಂಡಿಯಾ ರೇಡಿಯೋ ಇದರಲ್ಲೆಲ್ಲ ಅವ್ರದ್ದು ಅವ್ರದ್ದು ತುಂಬ ಇದಿತ್ತು ಮಕ್ಕಳ ಕಾರ್ಯಕ್ರಮ ಅಂತ ಬರ್ತಾಯಿತ್ತು. ಅದಕ್ಕೆ ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಓ ಸೋ ನೈಸ್. ಈ ಗೀತಾ ನಾನು ಎಲ್ಲ ಅಲ್ಲಿ ಹೋಗ್ತದೆ, ಅದರಿಂದ ಅವ್ರು ನನಗೆ ಚೆನ್ನಾಗಿ ಪರಿಚಯ. ಆಮೇಲೆ ಕಂಡಕ್ಟರ್ ಕರಿಯಪ್ಪ ಇದು ಮಾಡಿದಾಗ ಚಂದ್ರ ಇದು ನೋಡಿದ್ರೆ ನಂದು ಏನೇ ಗೀತಾ ಚಂದ್ರ ಮದುವೆ ಆಗಿದೆಯಲ್ಲ ನೀನು, ಆ ಥರ ಕ್ಲೋಸು. ಅವಳಂತೂ ಅವಾಗ ಅವಳು ತುಂಬ ಊರು ಬಜಾರಿ ಅಂತಿದ್ದ ಸ್ಕೂಲಲ್ಲಿ, ಯಾಕೆಂದರೆ ಅವಳು ಚಿಲ್ಲೆಲ್ಲ ಹೊಡೆಯೋಳು, ಚಿಲ್ಲೆಲ್ಲ ಹೊಡೆಯೋಳು ಏನಂದರೆ ಅದು ಓ ಆ ಹೂ ಅನ್ನೋಳು, ಆ ಥರ ಇರೋಳು. ಅದನ್ನ ಅವಳು ಚಂದ್ರ ಹೇಳ್ತಿದ್ರೆ ಒಳ್ಳೊಳ್ಳೆ ಮದುವೆ ಆಗಿದ್ದೀರಾ ಬಿಡಿ ನೀವು, ಒಳ್ಳೆ ಹುಡುಗಿ ಅವಳು. ಹೀಗೆ ಅವ್ರ ಫ್ಯಾಮಿಲಿ ಎಲ್ಲ ನನಗೆ ಚಿಕ್ಕ ವಯಸ್ಸು ಅವ್ರ ಮನೆಗೆಲ್ಲ ಹೋಗ್ತಾ ಇದ್ದೆ. ಇವಾಗ ಸಂಪರ್ಕದಲ್ಲಿದ್ದಾರಮ್ಮ? ಈಗ ಅದೇ ಹೇಳಿದ್ನಲ್ಲ, ಯಾವಾಗ ಫಿಲಮ್ ಇಂಡಸ್ಟ್ರಿನೂ ಬಿಟ್ಟೆ, ಬಿಟ್ಟಿದ ತಕ್ಷಣ ಹೀಗೆ ಸಂಸಾರ. ನಮ್ದೊಂಥರ ಜಾಯಿಂಟ್ ಫ್ಯಾಮಿಲಿ, ನಮ್ಮ ಅತ್ತೆ ಮನೆ, ಅವರ ಚಿಕ್ಕತ್ತೆ ದೊಡ್ಡತ್ತೆ, ನಮ್ಮ ಮಾವ. ಮಾವ ಆವಾಗ ಅವರು ಸ್ವಲ್ಪ ತುಂಬಾ ಅವರು ಎರಡು ಕೋಲಿ ಇಟ್ಕೊಂಡು ನಡೆಯಂಗೆ ಆಗ್ಬಿಟ್ರು ಮನೆ ಇದ್ದು. ನಮಗೆ ನನಗೆ ಇನ್ನೊಂದು ಏನು ಗೊತ್ತಾ, ಮದುವೆ ಅಂತ ಆದಮೇಲೆ ನಾನು ಫಿಲಮ್ ಲ್ಯಾಂಡ್ ಹೋಗಕ್ಕೆ ಇಷ್ಟಪಡ್ತಾ ಇರಲಿಲ್ಲ, ಯಾಕೆಂದರೆ ಆ ರೂಟ್ ಮುಗಿದೋಯ್ತು. ನಮ್ಮ ವಿಜಯಕುಮಾರ್ ಸರ್ ನೋಡಿದ್ರು ನಿಮ್ಮ ಸಿನಿಮಾಗಳೆಲ್ಲ, ಬೇಕಾದಷ್ಟು ನೋಡಿದ್ರು. ಏನಂದಿದ್ರು, ಏನಂತಿದ್ರು ನೋಡ್ಬಿಟ್ಟು? ಅವರು ಅವ್ರು ಏನು ಹೇಳ್ತಾ ಇರಲಿಲ್ಲ, ಈಗೀಗ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಯಾಕೆಂದ್ರೆ ಮದುವೆ ಆದಮೇಲೆ ಮಾತಾಡ್ತಾರೆ. ಅವಾಗೆಲ್ಲ ಏನು ಹಾಡುಗಳು ಹಾಕೊಂಡು ರೂಮಲ್ಲಿ ಕೂತ್ಕೊಂಡು, ಅವ್ರದ್ದು ಒಳ್ಳೆ ತಬ್ಲಿಸ್ಟಪ್ಪ ಅವರು. ಓ ಅಯ್ಯೋ, ಒಳ್ಳೆ ಜೀನ್ಸ್ ಅಲ್ಲಿ ಬಂದಿದೆ ಅವ್ರ ತಾತ. ತಾತಂದು ತಾತ ಏನು, ಅವ್ರ ವಂಶ ಎಲ್ಲ ಸಂಗೀತ ಇದೆ ಅವ್ರ ವಂಶದವರು. ಅವ್ರೇನು ಮಾಡೋರು ಅಂದರೆ, ನಾನು ಅವ್ರ ಮನೆಗೆ ಹೋಗೋ ಅಷ್ಟೊತ್ತಿಗೆ ಇವರು ಆಫೀಸಿಂದ ಊಟಕ್ಕೆ ಬಂದಿರೋರು. ಬಂದಿದ್ದ ತಕ್ಷಣ ಹಳೆ ಹಾಡುಗಳು ಹಾಕೊಂಡು ತಬಲ ಇಟ್ಕೊಂಡು ಬಡ ಬಡಬಡ ಅಂತ ನುಡಿಸ್ತಾ ಇರೋರು. ನಾನು ಯಾರು ನುಡಿಸ್ತಿದ್ದಾರೆ ಏನು ಅಂತ ನಮ್ಮ ಅತ್ತೆ ಹತ್ರ ಕೇಳ್ತಿದ್ದೆ. ಯಾರು ವಿಜಯನ ಹಂಗೆ ನುಡಿಸ್ತಾರ ವಿಜಯ ಹೀಗೆ ಅಂದ್ಕೊಂಡು. ಆ ಥರ ಅವ್ರಿಗೆ ಒಳ್ಳೆ ತಂದೆಯಿಂದ ಬಂದ ಬಳುವಳಿ. ಎಸ್ ಮ್ಯಾಮ್, ವಿಜಯ್ ಕುಮಾರ್ ಸರ್ನ ಮದುವೆ ಆದಮೇಲೆ ನಿಮ್ಮ ಅಂದರೆ ಬಣ್ಣದ ಬದುಕಿನಿಂದ ದೂರ ಆಗಿ ಸಾಂಸಾರಿಕ ಜೀವನಕ್ಕೆ ಬಂದಾಗ, ಅಂದರೆ ನಿಮ್ಮನ್ನು ನೋಡಿದ್ರೆ ಹಂಗೆ ಅನ್ಸಲ್ಲ, ಯಾಕೆಂದ್ರೆ ನೀವು ತುಂಬ 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 ಸಾಧಾರಣದಲ್ಲಿ ಸಾಧಾರಣ ಹೆಣ್ಮಗಳು ನೀವು. ಬಟ್ ಕೆಲವರಿಗೆ ಈ ಸಿನಿಮಾದಲ್ಲಿ ಬಣ್ಣ, ಆ ಒಂದು ಪ್ಯಾಂಪರಿಂಗ್ಸು, ಆ ಒಂದು ಇದನ್ನೆಲ್ಲ ನೋಡ್ಬಿಟ್ಟು ಸಾಂಸಾರಿಕ ಜೀವನಕ್ಕೆ ಒಗ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ನಿಮಗೆ ಎಷ್ಟು ಚಾಲೆಂಜ್ ಅನ್ನಿಸ್ತು? ಒಂದು ಕಡೆ ಹುಷಾರಿಲ್ದಿರೋ ತಾಯಿ, ಈ ಕಡೆ ಅಪ್ಪ ಅಮ್ಮ ಇಬ್ಬರೇ, ಈ ಕಡೆ ಸಿನಿಮಾ ಬಿಟ್ರಿ, ಒಂದು ಹೊಸ ಮನೆ, ಪರಿಚಿತರ ಮನೆ ಆದ್ರು ಅಲ್ಲ, ಪರಿಚಿತ ಆದ್ರೂ ಕೂಡ ಒಂದು ಮನೆ ಅಂದ್ರೆ ಅದು ಹೊಸ ವಾತಾವರಣ. ಸೊ ಆ ಅನುಭವಗಳು, ಆ ದಿನಗಳು ಹೇಗಿದ್ವು? ಅದು ನನಗೆ ಒಂಥರ, ನನಗೆ ಆ ಮನೆಯಲ್ಲಿ ಒಂಥರ ಫ್ರೀಡಮ್ ಇತ್ತು. ನಮ್ಮ ಅತ್ತೆ ಮನೆಯಲ್ಲಿ ಅಯ್ಯೋ ಅದು ಮಾಡಬಾರ್ದು ಆ ಥರ ಅಂತ ಏನೇ ಇರಲಿಲ್ಲ, ಒಳ್ಳೆ ಫ್ರೀಡಮ್ ಇತ್ತು. ಚೆನ್ನಾಗಿ ನೋಡ್ಕೋತಾ ಇದ್ರು ನಮ್ಮ ಅತ್ತೆನೂ ಕೂಡ, ಅಡುಗೆ ಗಿಡಿಗೆ ನಾನು ಜೊತೆಲಿ. ಅವಾಗೆಲ್ಲ ಅಡುಗೆ ಕಲ್ತು ಬಿಟ್ಟಿದ್ದೆ, ಯಾಕೆಂದರೆ ಅಮ್ಮ ಹಾಸಿಗೆ ಹಿಡಿದ್ಮೇಲೆ ನಾನೇ ಮಾಡಬೇಕಾಗಿತ್ತು ಅಡುಗೆ. ಅದೇ ಇವಾಗ ಹೆಣ್ಮಕ್ಳು, ಇನ್ನೊಂದು ಏನಂದರೆ ಅಡುಗೆ ವಿಚಾರ ಬಂತು ಅಂದರೆ ನನಗೆ ನಮ್ಮಮ್ಮ ಯಾವತ್ತೂ ಹೇಳ್ಕೊಟ್ಟಿಲ್ಲ. ಅಡೆ ಉಪ್ಪು ಇಷ್ಟ ಆಗಬೇಕು, ಖಾರ ಇಷ್ಟ ಆಗಬೇಕು, ಅಡುಗೆ ಅಂದರೆ ಇರುತ್ತಲ್ಲ. ನಾವು ಏನಿದ್ರು ಕುಣ್ಕೊಂಡು ಮಾಡ್ಕೊಂಡಿರ್ತಿದ್ದೋ ಹೊರತು, ಅಡುಗೆ ಅಮ್ಮ ಮಾಡೋರಿಗೆ ಊಟಕ್ಕೆ ಕರೆದಾಗ ಬಂದು ತಟ್ಟೆ ಮುಂದೆ ಕೂತ್ಕೋತಾ ಇದ್ದೋ ಅಷ್ಟೇ ಹೊರತು ಇನ್ನೇನೂ ಇಲ್ಲ. ನಿಜವಾಗ್ಲೂ ಅಮ್ಮ ಯಾವಾಗ ಹಾಸಿಗೆ ಹಿಡಿದ್ರು ಅವಾಗ ನನಗೆ ಅಡುಗೆದು ಇದು ಅದೇನೋ ನಮ್ಮಮ್ಮಂದು ಅದೃಷ್ಟನೋ ಇಲ್ಲ ನನ್ನ ದೊಡ್ಡ ಇದು ಏನೋ ಗೊತ್ತಿಲ್ಲ, ಆ ಕೈ ಹೆಂಗೆ ಬಂತು ನಮ್ಮಮ್ಮನ ಕೈಯೇ ಇವಾಗ ನನಗಿರೋದು. 10 ಜನ ಇಲ್ಲ, 20 ಜನ ನಮ್ಮ ಯಜಮಾನ್ರು ಇನ್ನೂ ಸ್ವಲ್ಪ ಇದು ಮಾಡ್ತಾರೆ, ನೋಡೆ ಇವತ್ತು ಇಷ್ಟು ಜನ ಬರ್ತಾರೆ ಊಟಕ್ಕೆ, ನೀನು ಎಷ್ಟಾಗ್ತೀಯ, ಹೆಂಗೆ ಮಾಡ್ತೀಯ, ಹಂಗೆ ಮಾಡ್ತೀಯ ಹಂಗೆ. ನೀವು ಯೋಚನೆ ಮಾಡಬೇಡ್ರಿ, ಎಷ್ಟು ಜನ ಅಂತ ಹೇಳಿಬಿಡಿ, ನಾ ಮಾಡ್ತೀನಿ, ನಂಗೆ ಗೊತ್ತಿದೆ. ನಾನು ಯಾವತ್ತೂ ಅಳತೆ ಅಂತ ಮಾಡಿಲ್ಲ, ನಮ್ಮಮ್ಮನೂ ಹಾಗೆ, ನಾವೊಂದು ಕೈ ಹಿಡಿ ಅಷ್ಟೇ. ಇವತ್ತು ಕೂಡ ನಮ್ಮ ಯಜಮಾನ್ರು ಇಷ್ಟು ವರ್ಷ ಆಯ್ತಲ್ಲ ಮದುವೆ ಆಗಿ, ಬೇಕಾದರೆ ಅವ್ರನ್ನ ಕೇಳಿ ಅಡುಗೆನಲ್ಲಿ ಹೇಗೆ ಮಾಡ್ತೀನಿ ನಾನು ಹೇಳೋಕ್ಕಿಂತ. ಇಲ್ಲ ನಾನು, ನೀವು ಹೇಳ್ಬಿಡಿ, ನಾನು ಹೇಳ್ತೀನಿ. ಇದಕ್ಕೆ ಮುಂಚೆ ನಾವು ಇಲ್ಲಿಗೆ ಅಮ್ಮನ್ನ ಮಾತಾಡ್ಸೋದಕ್ಕೆ, ವಿಜಯಕುಮಾರ್ ಸರ್ನ ಮಾತಾಡ್ಸೋದಕ್ಕೆ ಬಂದಿದ್ವಿ. ಅವ್ರ ಕೈ ರುಚಿ ಮಾಡಿದ್ರು, ಹಿತಕ್ಕೆ ಬೆಳೆ ಸಾರು ಮಾಡಿದರು, ನಿಜವಾಗ್ಲೂ ಅದು ಅಮೃತ. ಇವಾಗ ಅದಕ್ಕೆ ನಾನು ಅವಾಗ ತಿನ್ಬಿಟ್ಟೆ ಹೇಳ್ಬಿಟ್ಟೆ, ಮಾ ಶೂಟಿಂಗ್ ಮಾಡೋಕ್ಕೆ ಬರಬೇಕಾದ್ರೆ ದಯವಿಟ್ಟು ಆ ಪುಳಿಯೋಗರೆ ಗೊಜ್ಜು ಸಾರು ಇದನ್ನೆಲ್ಲ ಮಾಡಿ ನಾನು ಇಲ್ಲೇ ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ನಾನು ಆಲ್ರೆಡಿ ಅಪಾಯಿಂಟ್ಮೆಂಟ್ ತೊಗೊಂಬಿಟ್ಟಿದ್ದೀನಿ. ಸೊ ಹಾಗಾಗಿ ಅವ್ರ ಕೈ ರುಚಿ ಬಗ್ಗೆ ನನಗೆ ಗೊತ್ತು, ನಾನು ತಿಂದಿದ್ದೀನಿ ಅವ್ರ ಊಟ ತಿಂದಿದ್ದೀನಿ. ಸೊ ಏನೋ ಒಂದು ಇದು ಅಷ್ಟೇ,
ನಮ್ಗೆ ಅದೆಲ್ಲ ಒಂದು ದೇವ್ರ ಸಿದ್ಧಿ ಮಾವೆಲ್ಲ ಖಂಡಿತ ಅದೆಲ್ಲ ತನ್ ತನಗೆ ಬರೋದು, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅದು ಬರಲ್ಲ, ಅದು ಒಲ್ದು ಬಿಡುತ್ತೆ. ಇವತ್ತು ಇಷ್ಟು ನಾನು ಅನ್ಕೊಳ್ದೇ ಇದ್ದಂಗೆ ಇವತ್ತು ಇಷ್ಟು ಮಟ್ಟಿಗೆ ಫಿಲಮ್ಗಳು ಮಾಡಿಕೊಂಡು ಡ್ಯಾನ್ಸ್ಗಳು ಮಾಡಿಕೊಂಡು ಈ ಮಟ್ಟಕ್ಕೆ ಇದ್ದೀನಿ ಅಂದರೆ ನನಗೆ ನಿಜವಾಗ್ಲು. ನಾನೇ ಒಂದೊಂದು ಸರಿ ಮಧ್ಯಾಹ್ನ ತೊಬಳೆ ಕೂತ್ಕೊಂಡಿದ್ದಾಗ ಯಾವುದಾದ್ರೂ ಟಿ ಟಿ ಡಿನಲ್ಲಿ ಡ್ಯಾನ್ಸ್ಗಳು ಬರ್ತಾ ಇರುತ್ತೆ ಕೂಚಿಪುಡಿ ಇದೆ, ಅದು ನೋಡ್ತಾ ಇದ್ರೆ ನಾನು ಫ್ಲಾಶ್ ಬ್ಯಾಕ್ ಹುಡುಗಿ. ಎಲ್ಲೂ ಮಿಸ್ ಮಾಡ್ಕೊಳಲ್ವಾ ನೀವು ಡ್ಯಾನ್ಸ್ನ ಸಿನಿಮಾನ? ನಾಟ್ಯರಾಣಿ ಶಾಂತಲಾ ಅಂತ ಅದಕ್ಕೆ ಅದಕ್ಕೆ ರಾಜ್ಕುಮಾರ್ ಪಾರ್ವತಮ್ಮ ಅವ್ರನ್ನ ಇನ್ವೈಟ್ ಮಾಡಿದ್ದು. ಅದಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಗಿದ್ದದ್ದು. ಏನು ಕಿಕ್ಕಿರದೆ ಜನ, ನೋ ಟಿಕೆಟು, ಫ್ರೀ ಇದು ಮಾಡಿದ್ದೆ ಇದು. ಅವಾಗ ಇವರೆಲ್ಲ ಬಂದು ಇದು ಮಾಡಿದ್ರು ಇವ್ರಿಗೆ. ಇವರು ಇವತ್ತು ಕೂಡ ಅಪ್ಪಾಜಿ ಅಂದರೆ ಪಂಚಪ್ರಾಣ.